ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಡೇ ನಲ್ಮಾ ಯೋಜನೆಯ ಸಾಮಾಜಿಕ ಕ್ರೋಢೀಕರಣ ಮತ್ತು ಸಾಂಸ್ಥಿಕ ಅಭಿವೃದ್ಧಿ ಉಪಘಟಕದ ಅಡಿಯಲ್ಲಿ ಸ್ವಸಹಾಯ ಗುಂಪುಗಳ ಹಾಗೂ ಒಕ್ಕೂಟದ ಸದಸ್ಯರುಗಳಿಗೆ ಎರಡು ದಿನಗಳ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಆರಂಭಗೊಂಡಿದೆ. ಕಲಬುರಗಿ ಮಹಾನಗರ ಪಾಲಿಕೆಯ ಟೌನ್ ಹಾಲ್ ಸಭಾಂಗಣದಲ್ಲಿ ಸ್ವಸಹಾಯ ಗುಂಪುಗಳು ಹಾಗೂ ಒಕ್ಕೂಟದ ಸದಸ್ಯರುಗಳಿಗಾಗಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಗೆ ಪಾಲಿಕೆಯ ಕಮಿಷನರ್ ಭುವನೇಶ್ ದೇವಿದಾಸ್ ಪಾಟೀಲ್ ಚಾಲನೆ ನೀಡಿದರು. ಉದ್ಘಾಟನೆ ನೆರವೇರಿಸಿದ ಬಳಿಕ ಕಮಿಷನರ್ ಭುವನೇಶ್ ದೇವಿದಾಸ್ ಪಾಟೀಲ್ ಅವರು ಮಾತನಾಡಿ, ಸ್ವಸಹಾಯ ಸಂಘಗಳನ್ನು ಸಕ್ರಿಯಗೊಳಿಸುವ ನಿಟ್ಟಿನಲ್ಲಿ ಕಾರ್ಪೊರೇಷನ್ ರೂಪುರೇಷೆ ಸಿದ್ಧಪಡಿಸುತ್ತಿದೆ. ಈ ನಿಟ್ಟಿನಲ್ಲಿ ಮಹಿಳೆಯರು ಕೂಡ ತಮ್ಮಲ್ಲಿರುವ ಕ್ರಿಯಾಶೀಲತೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಅಲ್ಲಿ ಅದು ಸೆಂಟರ್ಸ್ ಓಪನ್ ಆದ ನಂತರ ಅಲ್ಲಿ ಅವರು ನಮ್ಮ ಕಾಟನ್ ಬ್ಯಾಗ್ಸ್ ಏನಿರ್ತವೆ ಅದನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಸೊ ಇದರಲ್ಲಿ ಎಲ್ಲ ಟೀಮ್ಸ್ ಎಲ್ಲ ಮಾಡಿಕೊಂಡು ರೆವೆನ್ಯೂ ಇಂದ ನಾವು ಜಾಗ ಹುಡ್ಕೊಳ್ತಾ ಇದ್ದೀವಿ ಎಲ್ಲಿ ಎಲ್ಲಿ ಅದು ಸೆಂಟರ್ಸ್ ಮಾಡ್ಬೋದು ಅಂತ. ಅದು ಆದಮೇಲೆ ಯಾರ್ಯಾರು ಅದರಲ್ಲಿ ಯಾರ್ಯಾರಿಗೆ ಇಚ್ಛೆ ಇದ್ದರೆ ತಾವು ಎಲ್ಲ ಅಪ್ಲಿಕೇಶನ್ಸ್ ಕೊಟ್ಟು ಅದು ಅದನ್ನು ಉಪಯೋಗಿಸ್ಬೋದು. ಕಲಬುರಗಿ ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡುಗಳಲ್ಲಿ ವಾರ್ಡ್ ಸಮಿತಿಗಳನ್ನು ರಚಿಸಲಾಗುತ್ತಿದ್ದು, ಆ ಮೂಲಕ ಆಯಾ ವಾರ್ಡಿನ ಸಮಸ್ಯೆಗಳನ್ನು ವಾರ್ಡ್ ಸಮಿತಿಯ ಗಮನಕ್ಕೆ ತಂದರೆ ಆ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲಾಗುವುದು ಎಂದು ಸಹ ಕಮಿಷನರ್ ಭುವನೇಶ್ ನುಡಿದರು. ಮತ್ತು ನಮ್ಮ ಕಾಯ್ದೆ ಪ್ರಕಾರ ಕೂಡ ಇದು ಗೈಡ್ಲೈನ್ಸ್ ಇದೆ. ಪ್ರತಿ ವಾರ್ಡ್ ಅಲ್ಲಿ ಕಾರ್ಪೊರೇಟರ್ ಅಧ್ಯಕ್ಷ ಇರ್ತಾರೆ, ಅವ್ರ ಜೊತೆಗೆ 10 ಜನ ಮೆಂಬರ್ಸ್ ಇರ್ತಾರೆ. 10 ಜನ ಮೆಂಬರ್ಸ್ ಮೈಕಿ ಇದರಲ್ಲಿ 3 ಜನ ಮಹಿಳೆ ಕಂಪಲ್ಸರಿ ಇರಬೇಕಂತ ಗೈಡ್ಲೈನ್ಸ್ ಇದೆ. ಸೊ ತಾವು ತಮ್ಮ ತಮ್ಮ ವಾರ್ಡ್ಸ್ ಅಲ್ಲಿ ಎಲ್ಲೆಲ್ಲಿ ಇರ್ತೀರಿ ಅಲ್ಲಿ ಅರ್ಜಿ ಕೊಟ್ಟು ಕಾರ್ಪೊರೇಷನ್ಗೆ ಅರ್ಜಿ ಕೊಟ್ಟು ಇದರಲ್ಲಿ ತಾವು ಭಾಗವಹಿಸಬೇಕು. ಭಾಗವಹಿಸಬಹುದು ಅಂತ ಭಾಗವಹಿಸಬೇಕು. ಯಾಕೆಂದ್ರೆ ನಿಮ್ ನಮ್ಮ ವಾರ್ಡ್ಸ್ಗಳಲ್ಲಿ ಏನೇನು ಸಮಸ್ಯೆ ಇಲ್ಲಿ ಇರ್ತದೆ, ರೋಡ್ದು ಸಮಸ್ಯೆ ಇರಲಿ, ಚರಂಡಿ ಸಮಸ್ಯೆ ಇರಲಿ, ಅಥವಾ ನಿಮ್ಮ ಮಹಿಳೆಗೆ ಕೂಡ ಏನಾದರೂ ಪ್ರಾಬ್ಲಮ್ ಫೇಸ್ ಆಗ್ತಾ ಇದ್ರೆ ಕೆಲವು ವಾರ್ಡ್ಸ್ ಬಹಳ ದೂರ ಇದಾವೆ, ಇದರಲ್ಲಿ ಸ್ಟ್ರೀಟ್ ಲೈಟ್ ಸಮಸ್ಯೆ ಕೂಡ ಇರ್ತದೆ. ಸೊ ಆ ಸಮಸ್ಯೆಗಳನ್ನು ನೀವು ವಾರ್ಡ್ ಕಮಿಟಿ ಮುಖಾಂತರ ನಿಮ್ಮ ಸಮಸ್ಯೆಗೆ ಅಲ್ಲಿ ರೇಸ್ ಮಾಡಬಹುದು. ಆಮೇಲೆ ವಾರ್ಡ್ ಕಮಿಟಿ ಮುಖಾಂತರ ಕಾರ್ಪೊರೇಟರ್ಸ್ ನಮಗೆ ಕಾರ್ಪೊರೇಷನ್ಗೆ ಏನೇನು ಸಮಸ್ಯೆ ಇದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಆಮೇಲೆ ಟ್ರೈ ಮಾಡ್ತೇವೆ. ಸೊ ಇದರಲ್ಲಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಇದು ಬರೀ ಕಾರ್ಪೊರೇಷನ್ ಸಲುವಾಗಿ ಇಲ್ಲ, ನಿಮ್ ಸಲುವಾಗಿ ಕೂಡ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಈ ತರಬೇತಿ ಇದು ಮುಖ್ಯ ಉದ್ದೇಶ ನಿಮ್ಗೆ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕಂತ ಕೂಡ ಇದೆ. ಸೊ ವಾರ್ಡ್ ಕಮಿಟೀಸ್ ಅಲ್ಲಿ ನೀವು ಮೆಂಬರ್ಸ್ ಆಗಿದ ನಂತರ ಆ ಲೀಡರ್ಶಿಪ್ ಕ್ವಾಲಿಟೀಸ್ ನೀವೆಲ್ಲರೂ ಇದರಲ್ಲಿ ಡೆವಲಪ್ ಮಾಡಬೇಕು. ಯಾಕೆಂದ್ರೆ ನಾನು ನೋಡ್ತೀನಿ, ಮನೆಯಲ್ಲಿ ಕೂಡ ನೋಡ್ತೀನಿ, ಮಹಿಳೆಗೆ ಬಹಳಷ್ಟು ಮನೆಯಲ್ಲಿ ಕೆಲಸ ಇದು ಕೆಲಸ, ಆ ಕಾರಣಕ್ಕೆ ಏನು ಫೈನಾನ್ಸಸ್ ಏನಿರ್ತದೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಅವಕಾಶ ಸಿಗಲ್ಲ. ಇದರಲ್ಲಿ ನಿಮಗೆ ಏನು ಆಗಲ್ಲ ಅಂತ ಇಲ್ಲ, ಯಾರ್ಯಾರು ಹೇಳಿದ್ರೆ ನಿಮ್ಗೆ ಏನು ಆಗಲ್ಲಪ್ಪ, ನೀವು ಮಾರ್ಕೆಟಲ್ಲಿ ಹೋಗಿದ್ರೆ ನಿಮ್ಗೆ ಏನು ಖರೀದಿ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಬೇಕು. ನಾವು ಎಷ್ಟು ಪೂರ್ತಿ ACG ಇದು ಮ್ಯಾನೇಜ್ ಮಾಡ್ತಾ ಇದ್ರು, ನೀವು ಏನು ಯಾಕೆ ಹೇಳ್ತಾ ಇದ್ರಿ ಅಂತ. ಸೊ ಇದರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ತಗೊಂಡಿದ್ರೆ ನಿಮ್ಮ ಮನೆಯಲ್ಲಿ ಕೂಡ ಮತ್ತೆ ಸಮಾಜದಲ್ಲಿ ಕೂಡ ನಿಮ್ಗೆ ಏನ್ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ವಾಯ್ಸ್ ಅಂತ ಹೇಳ್ತಾರೆ, ನೀವು ನಿಮ್ ನಿಮ್ಮ ಏನ್ ಸಮಸ್ಯೆಗಳು ಇರ್ತವೆ ಅದನ್ನು ಸರಿಯಾಗಿ ಮಂಡಿಸಬಹುದು ನಿಮ್ಮ ಪ್ರೈವೇಟ್ ಲೈಫ್ ಅಲ್ಲಿ ಕೂಡ, ಮತ್ತೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಅದರಲ್ಲಿ ಕೂಡ. ಸೊ ಇದರಲ್ಲಿ ತಾವು ಈ 2 ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಪ್ರತಿ ದಿವಸ 300 ಪ್ರತಿ ದಿವಸ 300 ಮಹಿಳೆಗಳಿಗೆ ಇದು ಟ್ರೈನಿಂಗ್ ಕೊಡ್ಬೇಕಂತ ಈ ಟ್ರೈನಿಂಗ್ ಪ್ರೋಗ್ರಾಮ್ ಒಳ್ಳೆ ಪ್ರೋಗ್ರಾಮ್ ಇದೆ. ಇದನ್ನು ತಾವು ದಯವಿಟ್ಟು ಸರಿಯಾಗಿ ಇದನ್ನು ಉಪಯೋಗಿಸಬೇಕು. ಪಾಲಿಕೆಯ ಚೀಫ್ ಅಕೌಂಟ್ ಆಫೀಸರ್ ಡಾಕ್ಟರ್ ರೇಣುಕಾದೇವಿ ಕಾಬ, PD ಶರಣಪ್ಪ ಬೆಣ್ಣೂರ್, DSO ಮುರಳೀಧರ್ ರತ್ನಗಿರಿ, LDM ಸದಾಶಿವ ವಿ ರಾತ್ರಿಕರ್, ಸಂಪನ್ಮೂಲ ವ್ಯಕ್ತಿಗಳಾದ ಮಾಣಿಕ್ ಬಾಲುವಾಲೆ ಸೇರಿದಂತೆ ಇನ್ನಿತರರು ಮೊದಲ ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.